బీజేపీ విరుద్ధ మాట్లాడుతుంది. ಬಿಡಬ್ಲ್ಯೂಎಸ್ಎಸ್ಬಿ ಬಹಳ ಚಿಂತಾಜನಕವಾಗಿದೆ. ಬಹಳ ಪ್ರಾಜೆಕ್ಟ್ ಎಲ್ಲ ತೆಗೆದುಕೊಂಡಿದ್ದಾರೆ. ಐದನೇ ಫೇಸ್ ಕಂಪ್ಲೀಟ್ ಆಗಬೇಕು. 2014ರಿಂದ ಇಲ್ಲಿವರೆಗೂ ವಾಟರ್ ರೇಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಕಾರಣಾಂತರದಿಂದ ತಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅವರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಕರೆಂಟ್ ಬಿಲ್ ಕಟ್ಟಕ್ಕೂ ದುಡ್ಡಿಲ್ಲ. ಆಮೇಲೆ ಎಲ್ಲ ಎಂಪ್ಲಾಯೀಸ್ಗೂ ಕೂಡ ಬಹಳ ದೊಡ್ಡ ಸಮಸ್ಯೆಗಳಿದ್ದಾರೆ. ನಾನು ಅವ್ರಿಗೆ ಹೇಳೋದಿಲ್ಲ, ಅವ್ರಿಗೂ ಕೂಡ ಕೇಳದೆ ಆಗುತ್ತೆ ನನಗೆ. ಸೊ ಅದಕ್ಕೆ ಮುಂದಕ್ಕೆ ಅದಕ್ಕೊಂದು ಅವ್ರಿಗೆ ಒಂದು ಪರಿಹಾರ ಕೊಡಬೇಕು. ಸೊ ಈಗ 48% ಇಲ್ಲೀಗಲ್ ಕನೆಕ್ಷನ್ಸ್ ಇದ್ದಿದ್ದ 28% ಬಂದಿದ್ದಾರೆ. ಇನ್ನ ಬಹಳ ಕಡೆ ನೀರಿನ ಕನೆಕ್ಷನ್ಸ್ ಅನ್ಆಥರೈಸ್ ಕನೆಕ್ಷನ್ಸ್ ಇನ್ನ 28% ಇದೆ ಅಂತ ನನಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಎಲ್ಲೆಲ್ಲಿ ಅಂತ ಸ್ವಲ್ಪ ಐಡೆಂಟಿಫೈ ಇನ್ನ ಮಾಡಕ್ಕೆ ಹೇಳಿದೀನಿ ನಾನು. ಬೆಸ್ಕಾಂ ಅವರು ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ, 5 ರೂಪಾಯಿಗೆ ಇವರಿಗೆ ಕರೆಂಟ್ ಕೊಡ್ತಾ ಇದ್ದಾರೆ. ಆದರೂ ಕೂಡ ಬರೋಂತ 104 ಕೋಟಿ ರೂಪಾಯಿ 95-96 ಕೋಟಿ ರೂಪಾಯಿ ಅಷ್ಟು ಕರೆಂಟ್ ಬೆಲೆ ಕಟ್ತಾ ಇದ್ದಾರೆ. ಇನ್ನೆಂಗೆ ಅವರು ಬದುಕಲಿಕ್ಕೆ ಸಾಧ್ಯ, ಇದೊಂದು ದೊಡ್ಡ ಪ್ರಶ್ನೆ ಇದೆ. ಸೊ ನಾನು ಅದಕ್ಕೆ ಮುಂದಕ್ಕೆ ಏನಾದ್ರು ಇವ್ರಿಗೊಂದು ಮಾರ್ಗದರ್ಶನ ಸಿಗಬೇಕಾಗಿದೆ. ಸ್ವಲ್ಪ ರಿಸೋರ್ಸಸ್ನ ಕೂಡ ನೀವು ಜಾಸ್ತಿ ಮಾಡ್ಕೊಳ್ಬೇಕು. ರಿಸೋರ್ಸಸ್ ಮಾಡಿಕೊಂಡ್ರೆ ಹಳೆ ಪೈಪ್ಗಳನ್ನೆಲ್ಲ ತೆಗೆದು ಈಗೆಲ್ಲೆಲ್ಲಿ ವೇಸ್ಟೇಜ್ ಆಗಿ ನೀರು ಹೋಗ್ತಾ ಇದೆ, ಕೆಲವು ಕಡೆ ನೇರವಾಗಿ ಪೈಪ್ಗೆ ಡ್ರಿಲ್ ಮಾಡಿಬಿಟ್ಟು ಕನೆಕ್ಷನ್ ತಗೊಂಡು ಎಲ್ಲೂ ನಿಲ್ಲಿಸ್ತಾ ಇಲ್ಲ ಅಂತ ಹೇಳಿ ಭಾಳ ನನಗೆ ವಿಡಿಯೋಗಳನ್ನೆಲ್ಲ ತೋರಿಸಿದ್ರು. ಕೆಲವು ಪಾಯಿಂಟ್ಗಳನ್ನೆಲ್ಲ ನಾನು ನೋಡ್ತೀನಿ. ಆ ಪ್ರೆಷರ್ ಕೂಡ ಆ ಥರ ಮಾಡಿದ್ರೆ ಪ್ರೆಷರ್ ಕೂಡ ಸ್ವಲ್ಪ ನೀರು ಕಡೆ ಪ್ರೆಷರ್ ಕಡಿಮೆ ಆಗ್ತಾ ಇದೆ. ಆಮೇಲೆ ಈ ಸೀರ್ವೇಜ್ ವಾಟರ್ ಕೂಡ ಈ ಪೈಪ್ ಒಳಗಡೆ ಹೋಗ್ತಾ ಇದೆ, ಅದು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ನನಗೆ ಆದಷ್ಟು ಬೆಂಗಳೂರು ಒಳಗಡೆ ನಾವು ಭಾಳ ಶುಚಿ ನೀರನ್ನು ಕೊಡಬೇಕು, ಭಾಳ ಕ್ಲೀನ್ ವಾಟರು ಟೆಸ್ಟ್ ಮಾಡಿ ಕೊಡಬೇಕು. ಸೊ ಅದಕ್ಕೆ ನಾನು ಕೆಲವು ಟೆಸ್ಟಿಂಗ್ ಎಲ್ಲೆಲ್ಲಿ ನೀರಿನ ಕ್ವಾಲಿಟಿ ಇದೆ ಆ ಕ್ವಾಲಿಟಿನ ಮತ್ತೆ ಟೆಸ್ಟ್ ಮಾಡೋದು. ನಾನು ನಾಗರಿಕರು ಶಾಸಕರಂತೆಲ್ಲ ನಾನು ಮಾತಾಡ್ತೀನಿ. ಯಾಕೆಂದರೆ 2014ರಲ್ಲಿ ಟ್ಯಾರಿಫ್ ಫಿಕ್ಸ್ ಆಗಿದ್ದು ಇವತ್ತೊಂದು 9 ವರ್ಷದಿಂದ ಬದಲಾವಣೆ ಆಗಿಲ್ಲ ಅಂತಂದರೆ ಯಾವ ಸಂಸ್ಥೆನೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. 1000 ಕೋಟಿ ರೂಪಾಯಿ ಲೋನ್ ತೆಗೆದುಕೊಂಡು ಹೊಸ ಲೈನ್ನ ಎಳಿತಾ ಇದ್ದಾರೆ. ನಾನು ಮುಂದೊಂದಿನದಲ್ಲಿ ಇದಕ್ಕೊಂದು ಹೊಸ ಯೋಜನೆ ರೂಪ ಸರ್. ಮತ್ತೆ ಬಿಡಬ್ಲ್ಯೂಎಸ್ಎಸ್ಬಿ ಜೊತೆ ಬೇರೆ ಇಲಾಖೆಗಳು ಅಂದರೆ ಪಾಲಿಕೆ ಜೊತೆ ಏನೋ ಸಹಭಾಗಿತ್ವ ಇಲ್ಲ ಅನ್ನೋ ಒಂದು ಪ್ರಶ್ನೆ ಮಾಡ್ತಾರೆ ಅಂತ. ಏನಾಗಿದೆ ಅವರಿಗೆ ಬೆಂಗಳೂರು ನಗರದಿಂದ ಕಾರ್ಪೊರೇಷನ್ಗಳಿಂದ ಅವರು ದುಡ್ಡು ಕಟ್ಟಬೇಕು. ಬಿಡಬ್ಲ್ಯೂಎಸ್ಎಸ್ಬಿ ಇಷ್ಟು ಪರ್ಸೆಂಟ್ ಅಂತ ಕೆಲವು ಇದರಲ್ಲಿ ದುಡ್ಡು ಬರ್ತದೆ ಅವ್ರಿಗೆ ವಾಟರ್ ಸ್ಕೀಮ್. ಇಲ್ಲಿಗೆ ಅವ್ರೇನು ದುಡ್ಡು ಕೊಡಬೇಕಾಗಿತ್ತು ಆ ದುಡ್ಡು ಕೊಟ್ಟಿಲ್ಲ, ಇಲ್ಲ ಸ್ವಲ್ಪ ಮಾತ್ರ ಕೊಟ್ಟಿದ್ದಾರೆ. ಅದನ್ನು ನಾನು ಈಗ ಈ ನನಗೆ ಬಿಡಬ್ಲ್ಯೂಎಸ್ಎಸ್ಬಿ ಕಾರ್ಪೊರೇಷನ್ ಎಲ್ಲ ನನಗೆ ಇರೋದ್ರಿಂದ ನಾನು ಅದನ್ನು ನೋಡ್ತೀನಿ. ನೋಡೋಕೆಂದ್ರೆ ಕುಡಿಯೋ ನೀರು ಭಾಳ ಇಂಪಾರ್ಟೆಂಟ್ ಜನರಿಗೆ, ಈ ಸಂಸ್ಥೆ ಆರೋಗ್ಯಕರವಾಗಿ ಇಡಬೇಕಾಗ್ತದೆ. ಸೊ ಅದಕ್ಕೆ ನಾನು ಮುಂದಕ್ಕೆ ಕೂತ್ಬಿಟ್ಟು ಸ್ವಲ್ಪ ಕೋಆರ್ಡಿನೇಷನ್ ಮಾಡಿಸ್ತೀನಿ.